ಯೋಗಿ ನಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಮತ್ತು ಪಕ್ಷಕ್ಕೂ ಸಹಿತ ನಾನು ರಾಜ್ಯಾಧ್ಯಕ್ಷರಿಗೆ ಪಕ್ಷದ ಕಾರ್ಯಕಾರಿ ಸದಸ್ಯರಿಗೂ ರಾಜೀನಾಮೆ ಕಳಿಸಿಕೊಡ್ತಾ ಇದ್ದೇನೆ. ಆ ಹಿನ್ನೆಲೆ ಇಟ್ಕೊಂಡು ಮುಂದೆ ಮತ್ತೆ ವಾಪಸ್ ಬಂದಮೇಲೆ ನಮ್ಮ ಹಿತೈಷಿಗಳ ಮತ್ತು ನಮ್ಮ ಅಭಿಮಾನಿಗಳು ಎಲ್ಲರ ಒಂದು ಅಭಿಪ್ರಾಯಗಳನ್ನು ಮುಂದಿನ ಹೆಜ್ಜೆಗಳಲ್ಲಿ ಮತ್ತು ಈ ಚುನಾವಣೆಯಲ್ಲಿ ನಾನು ಸ್ಪರ್ಧೆ ಮಾಡುವುದು ನಿಶ್ಚಿತ. ಆ ಹಿನ್ನೆಲೆಯಲ್ಲಿ ಮುಂದಿನ ಹೆಜ್ಜೆಗಳನ್ನು ಇಡ್ತಾ ಇದ್ದೇನೆ. ಮೊಟ್ಟ ಮೊದಲು ಈ ಒಂದು ಶಾಸಕ ಸ್ಥಾನಕ್ಕೆ ಮತ್ತು ಪಕ್ಷದ ಕಾರ್ಯಕಾರಿ ಸದಸ್ಯರಿಗೆ ರಾಜೀನಾಮೆ ಕೊಟ್ಟಿದ್ದೇನೆ. ನಡೆಯುವುದಿಲ್ಲ ಮತ್ತು ಈಗ ಏನಾದರೂ ಕೊನೆಯ ವಿಸ್ಮಯ ನಡೆದ್ರು ಅದಕ್ಕೆ ನಂದು ಮುಂದೆ ಒಂದು ಹೆಜ್ಜೆ ಇಟ್ಬಿಟ್ಟಿದ್ದೀನಿ. ಮತ್ತೆ ಹಿಂದೆ ಸರಿ ಇಲ್ಲ ಹೇಳ್ತಿರ್ಲಿಲ್ಲ ನಾನು, ಯಾಕಂದ್ರೆ ಇನ್ನೂ ಕೆಲವೊಂದು ಸಮಾಲೋಚನೆ ಮಾಡುವುದಾವೆ ಮಾತಾಡಿಕೊಂಡು ಮತ್ತು ಈ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುವುದು ನಿಶ್ಚಿತ. ನೋಡ್ರಿ ಎಲ್ಲ ಅದಕ್ಕಾಗಿ ನಮ್ಮ ಎಲ್ಲ ಹಿತೈಷಿಗಳ ಜೊತೆ ಸಮಾಲೋಚನೆ ಮಾಡಿಕೊಂಡು ಯಾವುದಾದ್ರೂ ಯೋಗ್ಯ ಅನ್ನುವಂಥದ್ದು ನಿರ್ಧಾರಕ್ಕೆ ನಾನು ಬರ್ತೇನೆ. ಮತ್ತು ಬಹುಶಃ ನಮ್ಮಲ್ಲಿನ ಇವತ್ತು ಉಸ್ತುವಾರಿಗಳನ್ನು ಕಳಿಸಿದ್ದಾರೆ ಎಲ್ಲರೂ ಕೆಲವೊಂದು ವ್ಯಕ್ತಿಗಳು ಬಹುಶಃ ಅಲ್ಲಿ ಮೇಲೆ ನರೇಂದ್ರ ಮೋದಿ ಜೊತೆ ಇದೆಲ್ಲ ವಿಚಾರ ಗುರುತಿದ್ದವರಿಗೆ ಗೊತ್ತಿಲ್ಲ ಮತ್ತು ಅಮಿತ್ ಶಾ ಅವರು ಇದೆಲ್ಲ ಗ್ರೌಂಡ್ ಲೆವೆಲ್ ರಿಪೋರ್ಟ್ ಅದನ್ನೆಲ್ಲ ಗೊತ್ತಿಲ್ಲ ನನಗೆ. ಒಟ್ಟು ಬಹುಶಃ ಇಲ್ಲಿ ಇದ್ದಂಥ ಕೆಲವು ನಾಯಕರಿರ್ಬೋದು ಈ ಉಸ್ತುವಾರಿ ಅಂತ ಏನು ಕಳಿಸಿದ್ದಾರೆ ಅವ್ರು ನಿರ್ಧಾರ ಮಾಡಿದ್ದಾರೆ. ಬಹುಶಃ ಇನ್ನು ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರ ಬರಬಾರ್ದು ಅನ್ನುವಂಥ ನಿಶ್ಚಾರ ಮಾಡಿದ್ದಾರೆ ಅಂತ ಅನಿಸುತ್ತೆ ನನಗೆ. ಅಂದರೆ ಇಲ್ಲಿ ನಾಯಕರು ಇಲ್ಲಿ ನಾಯಕರು ಮತ್ತು ರಾಜ್ಯದಲ್ಲಿ ಉಸ್ತುವಾರಿ ಅಂತ ಏನು ಕಳಿಸಿದಾರಲ್ಲ ಅವರಿಗೆ ಅನಿಸ್ತಾ ಇದೆ ಬಹುಶಃ ಇಲ್ಲಿ ಇನ್ನು ಬಿಜೆಪಿಗೆ ಅಧಿಕಾರ ತರೋದು ಬೇಡ ಅಂತೇಳಿ ನಿರ್ಧಾರ ಮಾಡಿದಂಗೆ ಇಲ್ಲಿ. ಆ ಹಿನ್ನೆಲೆಯಲ್ಲಿ ಅದು ಅವ್ರು ಬಿಟ್ಟಂಥ ವಿಚಾರ, ಮುಂದೆ ನನ್ನ ಹೆಜ್ಜೆಗಳನ್ನ ಇಡ್ತೀನಿ, ಅದನ್ನು ನೀವು ಮತ್ತೆ ನಿಮ್ಗೆ ಹೇಳ್ತೀನಿ.